ಉದಯ ನಮಸ್ಕಾರ, ನಾಟಕಕ್ಕೆ ಸ್ವಾಗತ. ಬರವಣಿಗೆ ಬದುಕನ್ನು ಕಟ್ಟಿಕೊಡುವಂತಿರಬೇಕು, ಸಮಾಜದ ಹತ್ತಿರದ ಸಮಸ್ಯೆಗಳಿಗೆ ಸ್ಪಂದಿಸುವಂತಿರಬೇಕೆಂದು ಹುಕ್ಕೇರಿಯ ಹಿರೇಮಠದ ಚಂದ್ರಶೇಖರ ಸ್ವಾಮೀಜಿ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಸಿದ್ದಣ್ಣ ವಾಡಿನವರವರು ರಚಿಸಿದ ಸತ್ಯ ಎಲ್ಲಿದೆ ಹಾಗೂ ಕರ್ನಾಟಕ ಪಾಲಿಟಿಕ್ಸ್ ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡುತ್ತಿದ್ದರು. ಬೆಳಗಾವಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಸಿದ್ದಾರ್ಥ ವಾಡೆನವರ ರಚಿಸಿದ ಕರ್ನಾಟಕ ಪಾಲಿಟಿಕ್ಸ್ ಮತ್ತು ಸತ್ಯ ಎಲ್ಲಿದೆ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಹುಕ್ಕೇರಿಯ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮೀಜಿ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿ, ಪುಸ್ತಕಗಳು ಬದುಕನ್ನು ಕಟ್ಟಿಕೊಳ್ಳಲು ಮತ್ತು ವ್ಯಕ್ತಿತ್ವ ವಿಕಸನ ಮಾಡುವ ಕೆಲಸವನ್ನು ಸಿದ್ದಾರ್ಥ ವಾಡೆನವರ್ ಅವರು ಬರೆದ ಪುಸ್ತಕಗಳು ಮಾಡುತ್ತವೆ. ಮಾತುಗಳು ಸಾಧನೆಯಾಗಬಾರದು, ಸಾಧನೆಯ ಮಾತಾಗಬೇಕು ಎಂಬ ಮಾತಿಗೆ ನೈಜ ಮಾದರಿಯಾಗಿ ಸಿದ್ದಾರ್ಥ ವಾಡೆನವರ್ ಅವರು ಕೆಲಸ ಮಾಡಿದ್ದು, ಆಧ್ಯಾತ್ಮ, ವ್ಯಕ್ತಿತ್ವ ವಿಕಸನ ಮತ್ತು ರಾಜಕೀಯದ ಬಗ್ಗೆ ವಿಶ್ಲೇಷಣಾತ್ಮಕವಾಗಿ ಓದುಗರ ಮನಮುಟ್ಟುವಂತೆ ಪುಸ್ತಕ ಬರೆದಿದ್ದಾರೆ ಎಂದರು. ಒಂದು ಕರ್ನಾಟಕ ಪಾಲಿಟಿಕ್ಸ್, ಇನ್ನೊಂದು ಪೀಪಲ್ಸ್ ಚಾಲುಕ್ಯ, ಈಗ ಸತ್ಯ ಇದೆ. ಬಹಳ ಅದ್ಭುತವಾದ ಪುಸ್ತಕಗಳಿದ್ದಾವೆ. ಒಬ್ಬ ಲೇಖಕನಿಗೆ ಮತ್ತು ಬರೆಯುವವನಿಗೆ ಮತ್ತು ಕೆಲಸ ಮಾಡುವವನಿಗೆ ಮಾತಾಡಲಿಕ್ಕೆ ಬರೋದಿಲ್ಲ. ಆದ್ರೆ ಯಾರು ಮಾತಾಡ್ತಾರಲ್ಲ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸಾಧನೆ ಮಾತಾಡಬೇಕಂದ್ರೆ ಮಾತನಾಡೋದೇ ಸಾಧನೆ ಆಗ್ತದೆ. ಬಹುಶಃ ಇದ್ರೊಳಗೆ ಒಳ್ಳೆ ಪುಸ್ತಕಗಳಿದ್ದಾವೆ, ಒಳ್ಳೆ ಚಿಂತನಾದ ನನಗನಿಸಿದ್ರೆ ಸತ್ಯವನ್ನ ಹೇಳ್ತಾ ಹೇಳ್ತಾ ಅಸತ್ಯವನ್ನೇ ಪುಸ್ತಕದಲ್ಲಿ ಬರೆಯುವುದನ್ನು ನೋಡುತ್ತಿರುತ್ತೇನೆ. ಬಳಿಕ ಕೃತಿಕಾರ ಸಿದ್ದಾರ್ಥ ವಾಡೆನವರ್ ಮಾತನಾಡಿ, ಕಳೆದ ವರ್ಷ ಬರೆದಿದ್ದ ಪೀಪಲ್ಸ್ ಚಾಣಕ್ಯ ಪುಸ್ತಕಕ್ಕೆ ಉತ್ತಮ ರೀತಿಯಲ್ಲಿ ಓದುಗರ ಬೆಂಬಲ ಸಿಕ್ಕಿದ್ದು, ಇದೀಗ ಕರ್ನಾಟಕದ ರಾಜಕೀಯದ ಮೇಲೆ ಮತ್ತು ಆಧ್ಯಾತ್ಮ ಮತ್ತು ವ್ಯಕ್ತಿತ್ವ ವಿಕಸನದ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದ್ದೇನೆ ಎಂದರು. ಎತ್ತಿ ತೋರಿಸೋದ್ರಿಂದ ಸತ್ಯ ಹೊರಗೆ ಬರುತ್ತೆ. ಈ ಸಂದರ್ಭದಲ್ಲಿ MS ಮಾಳಗಿ, ರಾಮಚಂದ್ರ ಗಾಣಿಗೇರ್, ಸುಧಾ ಮಠದ್ ಸೇರಿದಂತೆ ಅನೇಕರು ಹಾಜರಿದ್ದರು.